ಹೆಸರು ರೋಹಿಣಿ ಅಂತ, ನಾನು ಕಡೂರಿಂದ ಬಂದಿದ್ದು. ನಾನು ಈ ಕ್ಲಾಸ್ಗೆ ಮೊದಲನೇ ಸರಿ ಬರ್ತಿರೋದು. ಆದರೆ ಅಫರ್ಮೇಷನ್ ಅನ್ನೋದು ವಿಶ್ವಶಕ್ತಿ ಜೊತೆ ಸಂಬಂಧ ಬೆಳೆಸಿದಾಗ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಇದನ್ನು ನಮ್ಮಲ್ಲಿ ನಾವು ಎಲ್ಲರೂ ಫಾಲೋ ಮಾಡ್ತಾಯಿದ್ವಿ. ಆದರೂ ಒಂದು ಸಾರಿ ನನ್ನ ಗುರುಗಳು ನೋಡಲೇಬೇಕು. ಅದಕ್ಕೆ ಕಾರಣ ಏನು ಅಂದರೆ, ಈಗ ತುಂಬ ಜನ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಹೀಗೆ ಬಂದಿದ್ದು ಪ್ರಿಯ ಇದು ಸಂಬಂಧಗಳು ಇಂಪಾರ್ಟೆಂಟು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಈ ಗುರುಗಳು ಈ ಕಾಲಕ್ಕೆ ಏನು ಶಿಕ್ಷಣ ಬೇಕು ಅದನ್ನು ತುಂಬ ಅದ್ಭುತವಾಗಿ ಎಲ್ಲ ಕಡೆ ತಲುಪಿಸ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಒಂದು ಅದನ್ನು ಪವಾಡ ಅಂತ ಹೇಳ್ಬೋದು, ನಾವು ಪಾಸಿಟಿವ್ ಆಗಿ ತುಂಬ ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಅಫರ್ಮೇಷನ್ ಮಾಡುವಾಗ ಪ್ರಕೃತಿನೇ ಕೂಡ ನಾವು ಹೊಲಿಸ್ಕೋಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದು, ಆ ಕೆಲಸನ ಬಿಟ್ಟು ತೋಟ ಡೆವಲಪ್ ಮಾಡಿಸ್ಬೇಕು ಅಂತ ಹೋದ್ವಿ. ಅದು ಅದೃಷ್ಟ ದುರದೃಷ್ಟ ಅಂತಲ್ಲ, ಅಲ್ಲಿ ಒಂದು ಬೋರಲ್ಲಿ ನೀರು ಇಲ್ದಂಗೆ ಆಯಿತು. ನಾವು ಈಗ ಎಲ್ಲರೂ ಬೋರ್ ಮಾಡಿಸಿ ಅಂತ ಹೇಳಿದ್ರು, ನಾವು ಬೋರ್ ಮಾಡಿಸಲ್ಲ ಅಂತ ಹೇಳಿದ್ವಿ. ಅದಕ್ಕೆ ರೀಚಾರ್ಜ್ ಬೋರ್ವೆಲ್ ರೀಚಾರ್ಜ್ ಟೆಕ್ನಿಕ್ ಇದೆ, ಅದನ್ನು ಮಾಡಿಸ್ತೀವಿ ಅಂತ. ಈಗ ನಾನು ಅಂದ್ಕೊಂಡಿದ್ದೇನು, ನಂದು ಬೋರ್ವೆಲ್ ರೀಚಾರ್ಜ್ ಮಾಡಿದ ಒಂದು 6 ದಿವಸದಲ್ಲಿ ನನ್ನ ಬೋರಲ್ಲಿ ಕಂಪ್ಲೀಟ್ ನೀರು ಬರಬೇಕು. ಈ ತಿಂಗಳಲ್ಲಿ 16ನೇ ತಾರೀಕು ನಾವು ರೀಚಾರ್ಜ್ ಮಾಡಿಸಿದ್ವಿ, 21ನೇ ತಾರೀಕು ಬೋರಲ್ಲಿ 5 ಅಡಿಗೆ ಬಂದು ನಿಂತ್ಕೊಂಡಿದೆ ನೀರು. ಅದು 201 ಅಡಿ ಬೋರ್ವೆಲ್ ಇದ್ದಿದ್ದು ಕಂಪ್ಲೀಟ್ ಒಣಗಿತ್ತು, ಈಗ 5 ಅಡಿಗೆ ಬಂದು ನಿಂತ್ಕೊಂಡಿದೆ. ಅಂದರೆ ನಾವು ಪ್ರಕೃತಿ ಕೂಡ ಬೇಕಾದರೂ ಹೊಲಿಸ್ಕೋಬೋದು, ನಮ್ಮ ಮನಸ್ಸು ಶುದ್ಧವಾಗಿ ಅಫರ್ಮೇಷನಿಂದ. ನಮ್ಮ ಮಗ ಎಲ್ಲ ಡಿಗ್ರಿ ಓದ್ತಿದ್ದ, ಫ್ರೆಂಡ್ಶಿಪ್ ಸೇರಿ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಬಿಟ್ಟಿದ್ದ. ಅವನು ಎಲ್ಲರ ಕೈಲಿ, ನಮ್ಮ ಬ್ರದರ್ಸು ನಮ್ಮ ಚಿಕ್ಕಪ್ಪ ಎಲ್ಲರ ಕೈಲಿ ಹೇಳಿಸಿದ್ರು, ಅವನು ಒಟ್ಟು ಚೇಂಜ್ ಆಗಲೇ ಇಲ್ಲ. ನಮ್ಮ ಚಿಕ್ಕಮ್ಮ ಅವರು ಇವ್ರ ಚಾನಲ್ ನೋಡ್ತಿದ್ರು. ಬೈ ಮಿಸ್ಟೇಕ್ ಆಗಿ ನಾನು ಅವ್ರ ಮನೇಲಿ ಓದಿ ಏನಿದು ಇರ್ಬೋದು ಅಂತೇಳಿ ಮನೆಯಲ್ಲಿ ಯೂಟ್ಯೂಬ್ ನೋಡಿದೆ. ಎಸ್ ಗುರುಜಿ ಹೇಳಿರೋದನ್ನೆಲ್ಲ ಫಸ್ಟ್ ಅಫರ್ಮೇಷನ್ ಎಲ್ಲ ಮಾಡ್ತಾ ಬಂದೆ. ಫಸ್ಟ್ ಅವ್ನು ಚೇಂಜ್ ಆಗ್ಬೇಕು, ಇನ್ನು ಇಬ್ಬರು ಇದ್ದಾರೆ ಮಕ್ಕಳು 3 ಜನ ಒಟ್ಟು. ಅವ್ನು ಚೇಂಜ್ ಆದರೆ ದೊಡ್ಡವನು, ಅವನೇ ಫಸ್ಟ್. ಅವ್ನು ಚೇಂಜ್ ಆದರೆ ನಮ್ಮ ಮನೆ ಲೈಫೇ ಚೇಂಜ್ ಆಗುತ್ತೆ ಅಂಬದು ಒಂದು ಥಿಂಕ್ ಇತ್ತು ಮೈಂಡಲ್ಲಿ. ಅದನ್ನೇ ಮಾಡ್ತಾ ಹೋದೆ. ಬಟ್ ನನ್ನ ಮಗ ಇವಾಗ ಎಷ್ಟು ಚೇಂಜ್ ಆಗಿದ್ದಾನೆ, ತನ್ನ ಸ್ವಂತ ಕಾಲ ಮೇಲೆ ತಾನೇ ನಿಂತ್ಕೊಂಡಿದ್ದಾನೆ. ನನ್ನ ಲೈಫಲ್ಲೇ ನಾನು 1 ಲಕ್ಷ ಕ್ಯಾಶ್ ಮುಟ್ಟೈದಿಲ್ಲ, ಅದು ಎಷ್ಟು 0 ಅಂತಲೂ ಗೊತ್ತಿರಲಿಲ್ಲ. ಮೊನ್ನೆ ಬ್ಯಾಂಕಲ್ಲಿ 1.5 ಲಕ್ಷ ಲೋನ್ ಮಾಡಿ ಕಾರ್ ತಕ್ಕೊಡಮ್ಮ ನಾನೇ ಫೋನ್ ಮಾಡ್ತೀನಂದ 5 ಲಕ್ಷ ಕ್ಯಾಶ್ ತಗೊಂಡು ಅವನೇ ತಗೊಂಡು ಕರ್ಕೊಂಡೋಗಿ ಕ್ಯಾಶ್ ತಗೊಂಡು ಅವನಿಗೆ ಲೋನ್ ಮಾಡಿಸಿ ಕಾರ್ ಕೊಡಿಸಿದ್ದೀನಿ. ಆ ಥರ ಇನ್ನೂ ಅವನು ಸ್ವಂತ ಬಿಸ್ನೆಸ್ ಮಾಡಮ್ಮ ಅಂತಿದ್ದಾನೆ, ಅದು ಮಾಡ್ತೀವಂಬದು ಹೋಪ್ ಇದೆ. ಬಟ್ ಈ ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ವಿ, ಇನ್ನೂ ನಾವು ಮೇಲಕ್ಕೆ ಹೋಗ್ತೀವಿ, ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀವೆಂಬ ಹುಮ್ಮಸ್ಸು ನನ್ನಲ್ಲಿದೆ 100%. ಹಾಗೆ ಆಗ್ತೀವಿ. ಥ್ಯಾಂಕ್ ಯು ಯೂನಿವರ್ಸ್. ಖಂಡರಾಜರು ಅಂತ, ನಾನು ಬೆಳಗಾವಿ ಜಿಲ್ಲಾದಿಂದ ಬಂದಿದ್ದೇನೆ. ನಾನು ಈ ಕ್ಲಾಸ್ ಅಟೆಂಡ್ ಮಾಡಿದ್ದು ಫಸ್ಟ್ ಟೈಮ, ಆದರೂ ನನಗೆ ಈ ಥರದ ರಿಸಲ್ಟ್ ಭಾಳ ಒಳ್ಳೆಯದನ್ನಿಸುತ್ತೆ. ಅಂದರೆ ಹಂಗೆ, ನಾನು ಒಂದು ದಿನ ನನ್ನ ಹೊಲದಲ್ಲಿ ಜೋಳ ಬಿತ್ತನೆ ಮಾಡಿದ್ದೆ, ಅದಕ್ಕೂ ಮಳೆ ಆಗೋದಕ್ಕಾಗಿ ನಾಟಿ ಜಲತ್ತಲ್ಲಾಗಿತ್ತು. ಆದರೂ ನಾನು ಏನು ಮಾಡಿದೆ, ಏನೆಲ್ಲ ಯೂಟ್ಯೂಬ್ ಮ್ಯಾಗ ಆಗಲೇ ನೋಡಿದ್ದೆ ನಾನು, ಮಿರರ್ ಆಪರೇಷನ್ ಆಪರ್ಮೇಷನ್ ಆಗಲಿ, ಅದರ ಆತ ಹೊಲದಲ್ಲಿ ಜಮೀನಿನಲ್ಲಿ ಹೋಗಿ ಆಪರ್ಮೇಷನ್ ಮಾಡೋದರಿಂದ ಏನೇನು ಲಾಭ ಆಗ್ತಿದೆ ಅಂತ ನಮ್ಮ ಗುರುಜಿಗಳು ಮೀಸರ ಕೇಳಿದ್ದೆ. ಅದೇ ಪ್ರಕಾರ ನಾನು ಆಪರ್ಮೇಷನ್ ಮಾಡಿದ್ದೆ ಜಮೀನಿನಲ್ಲಿ ಹೋಗಿ. ಅದೇ ಥರ ಮರದಿನ ಸಂಟಿಗೆ ನನಗೆ ಮಳೆ ಚೆನ್ನಾಗಿ ಆಯಿತು, ಬೆಳೆ ಬಂತು ತುಂಬ. ಇದೊಂದು ಸನ್ನಿವೇಶ, ಬೆಳೆ ಬಂತು ಚೆನ್ನಾಗಿ. ಅದಲ್ಲದೆ ಮತ್ತು ನಾನೊಂದು ಕಡಲೆ ಬೆಳೆ ಬೆಳೆದಿದ್ದೆ ಹೊಲದಾಗ, ಅದಕ್ಕೆ ನನಗೆ ಇಂತಿಷ್ಟು ರೇಟ್ ಬರಬೇಕಂತ ನಾನೊಂದು ಅಫರ್ಮೇಷನ್ ಮಾಡಿದ್ದೆ. ಅದೇ ಪ್ರಕಾರ 6,000 ಪರ್ ಕ್ವಿಂಟಲ್ಗೆ ನನಗೆ ದರ ದೊರಕಿತ್ತು. ಇವೆಲ್ಲ ನೋಡಿದರೆ ಇವೆಲ್ಲ ನಮ್ಮ ಅಫರ್ಮೇಷನಿಂದ ತುಂಬ ಲಾಭ ಇದೆ. ಸಾಕಷ್ಟು ಜನ ಇದು ಅಫರ್ಮೇಷನ್ ಮಾಡುವುದರಿಂದ ನಮ್ಮೆಲ್ಲರಿಗೂ ಅನುಕೂಲವಿದೆ, ಮಾಡಬೇಕು ಅಂತೇಳಿ ಈ ಕ್ಲಾಸ್ ನಡೆಸಿದಂಥ ಅನಂತ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಥ್ಯಾಂಕ್ಸ್.